ದೇವರ ಸಾನಿಧ್ಯದಲ್ಲಿ ಆಶೀರ್ವಿಸಲ್ಪಟ್ಟಂತಹ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಈ ಸಮಯದಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 6:3 ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Then this Daniel was preferred above the presidents and princes because an excellent spirit was in him and the king thought to set him over the whole realm. ಆಗ ಈ ದಾನಿಯೇಲನಲ್ಲಿ ಉತ್ತಮ ಆತ್ಮವು ಇರುವುದರಿಂದ ಅವನು ಪ್ರಧಾನರಿಗಿಂತಲೂ ದೇಶಾಧಿಪತಿಗಳಿಗಿಂತಲೂ ಶ್ರೇಷ್ಠನಾಗಿದ್ದನು. ಅರಸರು ಅವನನ್ನು ಸಮಸ್ತ ರಾಜ್ಯದ ಮೇಲೆ ಅಧಿಕಾರಿಯನ್ನಾಗಿಯೂ ಅಧಿಕಾರಿಯನ್ನಾಗಿ ನೇಮಿಸಲು ಮನಸ್ಸುಳ್ಳವನಾಗಿದ್ದನು. The king of Babylon, ಬಾಬೆಲ್ ದೇಶದ ರಾಜನು, and the presidents and princes of Babylon, ಅಲ್ಲಿದ್ದಂತಹ ದೇಶಾಧಿಪತಿಗಳು ಮತ್ತು ಪ್ರಧಾನರು, they called Daniel as a man with excellent spirit. ಅವರು ದಾನಿಯೇಲನನ್ನ ಈ ರೀತಿಯಲ್ಲಿ ಕರೆದರೆ ಈತನಲ್ಲಿ ಉತ್ತಮವಾದ ಆತ್ಮ ಇದೆ ಅನ್ನೋದನ್ನ ಕರೆಯುತ್ತಾರೆ. ಅದರ ಅರ್ಥ ಏನಂತಂದ್ರೆ ದಾನಿಯೇಲನನ್ನೇ ಅವರು ಇವನು ಶ್ರೇಷ್ಠನಾಗಿದ್ದಾನೆ ಅನ್ನೋದನ್ನ ಕರೆಯುತ್ತಿದ್ದಾರೆ, ಉತ್ತಮನಾಗಿದ್ದಾನೆ ಅನ್ನೋದನ್ನ ಕರೆಯುತ್ತಿದ್ದಾರೆ. ಫೆರೋ ಕಾಲ್ಸ್ ಜೋಸೆಫ್ ವಿತ್ ಮ್ಯಾನ್ ವಿತ್ ಡಿಫರೆಂಟ್ ಸ್ಪಿರಿಟ್. ಫರೋನು ಜೋಸೆಫನನ್ನ ನೋಡಿ ಆತನ ಈ ರೀತಿಯಲ್ಲಿ ಕರೆಯುತ್ತಾನೆ, ವಿಭಿನ್ನ ಆತ್ಮವುಳ್ಳವನ ಎಂದು ಕರೆಯುತ್ತಿದ್ದಾನೆ. ಅದರ ಅರ್ಥ ಏನಂದ್ರೆ ಆತನು ಉತ್ತಮವಾದ ವ್ಯಕ್ತಿಯಾಗಿದ್ದಾನೆ. ಜೋಸೆಫ್ ವಾಸ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಫೆರೋ. ಯೋಸೆಫನು ಫರೋನ ಮುಂದೆ ಮಾತನಾಡುವಾಗ ಫೆರೋ ಸೀಸ್ ಹಿಸ್ ವಿಸ್ಡಮ್ ಅಂಡ್ ನಾಲೆಜ್. ಫರೋನು ಆತನಲ್ಲಿದ್ದಂತ ಜ್ಞಾನ ವಿವೇಕವನ್ನ ತಿಳುವಳಿಕೆಯನ್ನು ನೋಡುತ್ತಿದ್ದಾನೆ. ಫರೋನು ಯೋಸೆಫನನ್ನು ನೋಡಿ ಇವನು ಒಬ್ಬ ಉತ್ತಮ ಮನುಷ್ಯನು, ಇವನು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ. ಸೋ ಮೆನಿ ವೈಸ್ ಪೀಪಲ್ ಇನ್ ಮೈ ಕೋರ್ಟ್. ನನ್ನ ಒಂದು ಆಸ್ಥಾನದಲ್ಲಿ ಅನೇಕ ಜ್ಞಾನಿಗಳಿದ್ದಾರೆ. ಜೋಸೆಫ್ ಇಸ್ ಅ ಡಿಫರೆಂಟ್ ಮ್ಯಾನ್. ಈ ಯೋಸೆಫನು ಒಂದು ವಿಭಿನ್ನ ರೀತಿಯ ಮನುಷ್ಯನಾಗಿದ್ದಾನೆ. ಸ್ಟಾಕ್ ಇಸ್ ಡಿಫರೆಂಟ್. ಆತನ ಮಾತುಗಳು ವಿಭಿನ್ನವಾಗಿದ್ದಾವೆ. ವಿಸ್ಡಮ್ ಇಸ್ ಡಿಫರೆಂಟ್. ಆತನ ಜ್ಞಾನ ವಿಭಿನ್ನವಾಗಿದ್ದಾವೆ. ಎಕ್ಸಲೆಂಟ್ ಮ್ಯಾನ್. ಆತನ ಒಬ್ಬ ಉತ್ತಮ ಮನುಷ್ಯನಾಗಿದ್ದಾನೆ. ಯು ನೋ ವಾಟ್ ದಿ ಸರ್ವೆಂಟ್ಸ್ ಆಫ್ ಸೌಲ್ ದೇ ಟಾಕ್ ಅಬೌಟ್ ಡೇವಿಡ್. ಸೌಲನ ಒಂದು ಕೆಲಸಗಾರರು, ಸೌಲನ ಕೆಳಗಡೆ ಕೆಲಸ ಮಾಡುವಂತ ವ್ಯಕ್ತಿಗಳು ದಾವಿದನ ಬಗ್ಗೆ ಏನನ್ನ ಮಾತನಾಡುತ್ತಿದ್ದಾರೆ? ಈ ಸಮಯದಲ್ಲಿ ಸತ್ಯವೇದದಲ್ಲಿ ಓದಿಕೊಳ್ಳೋಣ. ಮೊದಲನೇ ಸಮುವೇಲನ ಪುಸ್ತಕ 16:18 ವಚನ. ಮೊದಲನೇ ಸಮುವೇಲ 16:18 ವಚನ. ಒನ್ ಆಫ್ ದ ಸರ್ವೆಂಟ್ಸ್ ಆನ್ಸರ್ಡ್, ಐ ಹ್ಯಾವ್ ಸೀನ್ ಅ ಸನ್ ಆಫ್ ಜೆಸ್ಸಿ ಆಫ್ ಬೆಥ್ಲೆಹೇಮ್ ಹೂ ನೋಸ್ ಹೌ ಟು ಪ್ಲೇ ದ ಹಾರ್ಟ್. ಹಿ ಇಸ್ ಅ ಮೈಟಿ ಮ್ಯಾನ್ ಆಫ್ ವೆಲರ್, ಅ ವಾರಿಯರ್, ಎಲೋಕ್ವೆಂಟ್, ಹ್ಯಾಂಡ್ಸಮ್, ಅಂಡ್ ದ ಲಾರ್ಡ್ ಈಸ್ ವಿತ್ ಹಿಮ್. ಅಲ್ಲಿ ಸೌಲನ ಸೇವಕರಲ್ಲೊಬ್ಬನು ಅವನಿಗೆ ಬೆಥ್ಲೆಹೇಮಿನವನಾದ ಈಸಾಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲವನು, ಪರಾಕ್ರಮಶಾಲಿಯು, ರಣಶೂರನು, ವಾಕ್ಚತುರನು ಮತ್ತು ಸುಂದರನು, ಯಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು. ಸೌಲನ ಸೇವಕರು ದಾವಿದನಿಗೆ ಎಷ್ಟು ಆತನಿಗೆ ನಾಮಕರಣಗಳನ್ನ, ನಾಮಾಂಕಿತಗಳನ್ನ ಕೊಡುವುದನ್ನು ಡಿಸ್ಕ್ರೈಬಿಂಗ್ ಡೇವಿಡ್. ದಾವಿದನನ್ನ ಯಾವ ರೀತಿಯಲ್ಲಿ ವಿವರಿಸುತ್ತಿದ್ದಾರೆ ನೋಡ್ರಿ. ಇಸ್ ವೆರಿ ಗುಡ್ ಅಟ್ ಪ್ಲೇಯಿಂಗ್ ದ ಹಾರ್ಟ್. ಆತನು ಆ ಒಂದು ಕಿನ್ನರಿಯನ್ನು ಬಾರಿಸುವಲ್ಲಿ ಬಹಳ ಉತ್ತಮನಾಗಿದ್ದರು. ಮೈಟಿ ವಾರಿಯರ್. ಆತನು ಪರಾಕ್ರಮಶಾಲಿಯಾಗಿದ್ದರು. ಮೈಟಿ ಮ್ಯಾನ್ ಆಫ್ ವೆಲರ್. ಆತನು ರಣಶೂರನಾಗಿದ್ದರು. ಎಲೋಕ್ವೆಂಟ್ ಇನ್ ಸ್ಪೀಚ್. ಆತನು ವಾಕ್ಚತುರನು ಆಗಿದ್ದನು. ಹ್ಯಾಂಡ್ಸಮ್. ಆತನು ಸುಂದರನು ಆಗಿದ್ದನು. ಅಂಡ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್. ಅದೇ ರೀತಿಯಲ್ಲಿ ಯಹೋವನ ಅನುಗ್ರಹವು ಆತನ ಮೇಲೆ ಇತ್ತು ಎಂದು ಇಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ. ದ ಪೀಪಲ್ ಆರ್ ಟು ಡಿಸ್ಕ್ರೈಬ್ ಯು. ಒಂದು ವೇಳೆ ಜನರು ನಿಮ್ಮ ಬಗ್ಗೆ ಏನಾದರೂ ಹೇಳಬೇಕು ಅಂತ ವಿವರಿಸಬೇಕಾದರೆ people can describe you. ಜನರು ನಿಮ್ಮನ್ನು ಹೇಗೆ ವಿವರಿಸುತ್ತಾರೆ ಅಥವಾ ಹೇಗೆ ಹೇಳುತ್ತಾರೆ? You know, when people saw Daniel, ದಾನಿಯೇಲನನ್ನ ಜನರು ನೋಡುವಾಗ ಅವರು ಹೇಳ್ತಿದ್ದಾರೆ ಈತನು ಉತ್ತಮವಾದ ಮನುಷ್ಯನು ಹೇಳುತ್ತಾರೆ. ಬರವರು ಯೋಸೆಫನನ್ನು ನೋಡಿ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, ನೀನೊಬ್ಬ ಉತ್ತಮ ಮನುಷ್ಯನಾಗಿದೆ ಎಂದು ಹೇಳುತ್ತಿದ್ದಾರೆ. ದಾವಿದನ ವಿಚಾರವಾಗಿ ಅನೇಕ ನಾಮ ಫಲಗಳನ್ನ, ನಾಮಗಳನ್ನು ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರಲ್ಲಿ ಪರಾಕ್ರಮ ಶಾಲೆಯನ್ನು ಆತನನ್ನು ಕರೆಯುತ್ತಾರೆ. ಓ ರಣಶೂರನು ಆತನು ಆಗಿದ್ದಾನೆ ಅನ್ನೋದನ್ನು ದಾವಿ
ದಾವಿದನು ವಿಚಾರವಾಗಿ ಆದರೂ ಚತುರನು ಅನ್ನೋದನ್ನ ದಾವಿದನ ಬಗ್ಗೆ ಇಲ್ಲಿ ಹೇಳುತ್ತಿದ್ದಾರೆ. ಪೀಪಲ್ ಆರ್ ಟು ಡಿಸ್ಕ್ರೈಬ್ ಯು. ಒಂದು ವೇಳೆ ನಿಮ್ಮ ಬಗ್ಗೆ ಜನರು ಹೇಳೋದಾದ್ರೆ ಏನನ್ನ ಹೇಳುತ್ತಾರೆ? ಇಫ್ ಐ ಕಮ್ ಅಂಡ್ ಆಸ್ಕ್ ಯು ಅಬೌಟ್ ಯು ವಿತ್ ಯುವರ್ ನೇಬರ್ಸ್, ನಿಮ್ಮ ನೆರೆಹೊರೆಯವರ ಹತ್ರ ಬಂದು ನಾನು ನಿಮ್ಮ ಬಗ್ಗೆ ಕೇಳೋದಾದ್ರೆ ಅವರು ಏನ್ ಹೇಳುತ್ತಾರೆ? ಪೀಪಲ್ ಕ್ಯಾನ್ ಡಿಸ್ಕ್ರೈಬ್ ಯು. ಜನರು ನಿಮ್ಮ ಬಗ್ಗೆ ಏನು ವಿವರಿಸುತ್ತಾರೆ? ಆವರೇಜ್ ಪರ್ಸನ್, ನೀವು ಒಂದು ಸಾಮಾನ್ಯ ಮನುಷ್ಯರ ಎಕ್ಸಲೆಂಟ್ ಪರ್ಸನ್ ಅಥವಾ ನೀವು ಉತ್ತಮವಾದ ಮನುಷ್ಯರಾಗಿದ್ದೀರಾ? ಆನ್ಸರ್ ಶುಡ್ ಬಿ ವೆರಿ ಹಾನೆಸ್ಟ್. ನಿಮ್ಮ ಒಂದು ಉತ್ತರ ಬಹಳ ಒಂದು ಪ್ರಾಮಾಣಿಕವಾಗಿರಬೇಕು. ಈಗ ಹೇಳ್ರಿ, ಯು ನೀಡ್ ನಾಟ್ ಟೆಲ್ ಇಟ್ ಲೌಡ್. ನೀವು ಗಟ್ಟಿಯಾಗಿ ಹೇಳೋದು ಬೇಡ. ಟೆಲ್ ದ ಆನ್ಸರ್ ಟು ಯೋರ್ ಸೆಲ್ಫ್. ನಿಮಗೆ ನೀವೇ ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಳ್ಳ್ರಿ. ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ ಆವರೇಜ್ ಪರ್ಸನ್, ನೀವು ಸಾಮಾನ್ಯ ಮನುಷ್ಯರಾಗಿದ್ದೀರಾ? ಎಕ್ಸಲೆಂಟ್ ಪರ್ಸನ್ ಅಥವಾ ನೀವು ಉತ್ತಮವಾದ ಮನುಷ್ಯರಾಗಿದ್ದೀರಾ? ನಿಮ್ಮ ಕುಟುಂಬದ ಮಧ್ಯದಲ್ಲಿ ಎಕ್ಸಲೆಂಟ್ ಪರ್ಸನ್, ನೀವು ಉತ್ತಮ ಮನುಷ್ಯರಾಗಿದ್ದೀರಾ? ಆವರೇಜ್ ಪರ್ಸನ್ ಅಥವಾ ನೀವು ಸಾಮಾನ್ಯ ಮನುಷ್ಯರಾಗಿದ್ದೀರಾ? ಆವರೇಜ್ ಮದರ್, ನೀವೊಂದು ಸಾಮಾನ್ಯ, ನೀವು ಸಾಮಾನ್ಯವಾದ ತಾಯಿಯಾಗಿದ್ದೀರಾ? ಎಕ್ಸಲೆಂಟ್ ಮದರ್ ಅಥವಾ ಉತ್ತಮವಾದ ತಾಯಿಯಾಗಿದ್ದೀರಾ? ಡಾಟರ್ ಕಾಲ್ ಯು. ನಿಮ್ಮ ಮಗಳು ನಿಮ್ಮನ್ನು ಏನನ್ನು ಕರೆಯುತ್ತಾರೆ? ಎಕ್ಸಲೆಂಟ್ ಫಾದರ್. ನೀವು ಉತ್ತಮವಾದ ತಂದೆಯಾಗಿದ್ದೀರಾ? ಆವರೇಜ್ ಫಾದರ್. ಅಥವಾ ಒಂದು ಸಾಮಾನ್ಯವಾದ ತಂದೆಯಾಗಿದ್ದೀರಾ? ಸಮ್ಮನ್ ಸೆಡ್ ಲೈಕ್ ದಿಸ್. ಕೆಲವರು ಈ ರೀತಿಯಲ್ಲಿ, ಒಬ್ಬರು ಈ ರೀತಿಯಲ್ಲಿ ಹೇಳಿದ್ರು, ಎಕ್ಸಲೆನ್ಸ್ ಇಸ್ ನಾಟ್ ಅನ್ ಆಕ್ಸಿಡೆಂಟ್. ಉತ್ತಮವಾದದ್ದು ನಮ್ಮಲ್ಲಿ ಉಂಟಾಗುವುದು ಅದು ಅವಘಡದಿಂದ ಅಥವಾ ಅಚಾನಕ್ಕಾಗಿ ಉಂಟಾಗುವಂತದ್ದಲ್ಲ. ಮೀನಿಂಗ್ ಅದರ ಅರ್ಥ ಡೂಯಿಂಗ್ ಇನ್ ಎಕ್ಸಲೆಂಟ್ ಮ್ಯಾನರ್ ಇಟ್ ಡಸಂಟ್ ಹ್ಯಾಪನ್ ಬೈ ಚಾನ್ಸ್. ನಾವು ಉತ್ತಮವಾದ ಕೆಲಸಗಳನ್ನ, ಕಾರ್ಯಗಳನ್ನ ಮಾಡುವುದು ಅದು ಅಚಾನಕ್ಕಾಗಿ ಅಥವಾ ಅವಘಡವಾಗಿ ಆಗುವಂತದ್ದಲ್ಲ. ಅದು ಒಂದು ಕೋಇನ್ಸಿಡೆಂಟ್ ಅಂದ್ರೆ ಅಚಾನಕ್ಕಾಗಿ ಆಗುವಂತದ್ದಲ್ಲ. ಇಟ್ ಇಸ್ ಗೋಯಿಂಗ್ ಬಿಯಾಂಡ್ ಅಂಡ್ ಅಬೌವ್ ದ ಕಾಲ್ ಆಫ್ ಅವರ್ ಡ್ಯೂಟೀಸ್. ಅದು ನಮ್ಮ ಕೆಲಸ, ನಮಗೇನು ಕೆಲಸ ಕೊಟ್ಟಿದೆಯೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಇಷ್ಟಪಟ್ಟು ಮಾಡುವಂತ ಕೆಲಸಗಳಾಗಿದಾವೆ. ಎಕ್ಸಲೆಂಟ್ ಮೀನ್ಸ್ ಇಟ್ ಇಸ್ ಗೋಯಿಂಗ್ ಅಂಡ್ ಮೇಕಿಂಗ್ ಇನ್ ದ ಕಾನ್ಶಿಯಸ್ ಎಫರ್ಟ್. ಉತ್ತಮವಾದ ಒಂದು ಮನುಷ್ಯರಾಗುವುದು ಹೇಗೆಂದು ನೋಡುವ, ಉತ್ತಮ ಎನ್ನುವ ಆ ಒಂದು ವಿಚಾರದ ಅರ್ಥ ಏನೆಂದು ನೋಡುವಾಗ ನಾವು ಪರಿಶ್ರಮವನ್ನು ಹೆಚ್ಚಾಗಿ ಹಾಕುವುದಾಗಿದೆ. Church calls you. ಸಭೆ ನಿಮ್ಮನ್ನ ಏನನ್ನ ಕರೆಯುತ್ತದೆ? So many works are given in your hand. ನಿಮ್ಮ ಕರಗಳಿಗೆ ಅನೇಕ ಕೆಲಸ ಕಾರ್ಯಗಳು ಕೊಡಲ್ಪಟ್ಟಿವೆ. So many responsibilities are given into your hand. ಅನೇಕ ಜವಾಬ್ದಾರಿಗಳು ನಿಮಗೆ ಕೊಡಲ್ಪಟ್ಟಿವೆ. What does the church describe you? ಸಭೆ ನಿಮ್ಮ ಬಗ್ಗೆ ಏನನ್ನ ವಿವರಿಸುತ್ತದೆ, ಏನನ್ನ ಹೇಳುತ್ತದೆ? ನೀವು ಸಾಮಾನ್ಯ ಮನುಷ್ಯರಾಗಿದ್ದೀರಾ ಅಥವಾ ನೀವು ಉತ್ತಮವಾದ ಒಂದು ಕ್ರೈಸ್ತರಾಗಿದ್ದೀರಾ? ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, ಮತ್ತಾಯ ಸುವಾರ್ತೆ 5:41 ವಚನದಲ್ಲಿ, ಒಬ್ಬನು 1 ಮೈಲು ದೂರ ಬಾ ಎಂದು ನಿನ್ನನ್ನು ಬಿಟ್ಟು ಹಿಡಿದರೆ ಅವನ ಸಂಗಡ 2 ಮೈಲು ಹೋಗು. Jesus is talking about excellent work. ಯೇಸು ಕ್ರಿಸ್ತರು ಅಲ್ಲಿ ಉತ್ತಮವಾದ ಕಾರ್ಯಗಳ ವಿಚಾರವಾಗಿ ಅಲ್ಲಿ ಮಾತನಾಡುತ್ತಿದ್ದಾನೆ. Anyone who compels you to go for 1 mile, you can go with him for 2 miles. ಒಂದು ವೇಳೆ ಒಬ್ಬ ವ್ಯಕ್ತಿ ನಿಮ್ಮನ್ನು 1 ಮೈಲು ದೂರ ಬಾ ಎಂದು ಕರೆಯುವುದಾದರೆ ಆತನ ಜೊತೆ ನೀನು 2 ಮೈಲು ಹೋಗು. Hallelujah. Colossians 3:17. The Bible tells how to become an excellent person. ಸತ್ಯವೇ ಹೇಳುತ್ತದೆ, ನೀವು ಉತ್ತಮವಾದ ಮನುಷ್ಯರು ಹೇಗೆ ಆಗಲು ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳಲ್ಪಟ್ಟಿದೆ. Every activity of your lives and every word that comes from your lips, be drenched with the beauty of the Lord Jesus, the anointed one. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ. Hallelujah. ನಿಮ್ಮ ಒಂದು ಕಾರ್ಯಗಳು, ಆಲ್ ದ ಆಕ್ಟಿವಿಟೀಸ್, ಎಲ್ಲಾ ಕಾರ್ಯಗಳು, ನಾಟ್ ಜಸ್ಟ್ ಇನ್ ದ ಫ್ಯಾಮಿಲಿ, ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲ, ಜಸ್ಟ್ ಇನ್ ದ ವರ್ಕ್ ಪ್ಲೇಸ್, ಕೇವಲ ಉದ್ಯೋಗದ ಸ್ಥಳದಲ್ಲಿ ಮಾತ್ರ, ಆಲ್ ಯುವರ್ ಆಕ್ಟಿವಿಟೀಸ್, ನಿಮ್ಮ ಎಲ್ಲಾ ಕಾರ್ಯಗಳು, every word, ella maatugalu, that should be drenched with the beauty of the Lord Jesus. Adellavanu neevu kattanada yesuvina hesarinalliye maadiri annadanna helta ide. Some ladies are excellent cook. Aa kelavu streeyaru nodvaga avaru baala chenagi aduge maadutare. See, cooking is just not a 1 or 2 days you can get it. Aduge maadodu annodu onderdu divasagalalli kalitatta vidyeyalla. You know, it happens by making and making and making. Adu dinadinda dinakke ಮಾಡುತ್ತಾ 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 ಕಲಿಯುವಂತ ವಿಚಾರವಾಗಿದೆ. ಓ, ಅಡುಗೆ ಮಾಡೋದು ಅದು
ಅದೊಂದು ಅದೊಂದು ಕ್ಷಮತೆ ಸಾಮರ್ಥ್ಯ ಆಗಿದೆ ಕೆಲವರು ನೋಡುವಾಗ ಅವರು ಏನೇ ಕೆಲಸ ಮಾಡಿದರೂ ಕೂಡ ಅದನ್ನು ಉತ್ತಮವಾಗಿ ಮಾಡುತ್ತಾರೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ನೋಡ್ತಾ ಇದ್ದೇವೆ, ನಾನು ನಮ್ಮ ಸಭೆಯಲ್ಲಿರುವಂತಹ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಕ್ವಾಯರ್ ಟೀಮ್ ಇದೆ, ನಾಳೆ ಸಭೆ ಹಿರಿಯರ ಒಂದು ತಂಡ ಇದೆ. ಸಮಥಿಂಗ್ ಇಸ್ ಗಿವನ್ ಇನ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಜವಾಬ್ದಾರಿಯಲ್ಲಿ ಏನಾದರೂ ಒಂದು ಕೆಲಸವನ್ನು ಕೊಡುವಾಗ ಯು ಕ್ಯಾನ್ ಸೀ ಅಂಡ್ ಡಿಸೈಡ್ ಹೂ ಇಸ್ ಡೂಯಿಂಗ್ ಇಟ್ ಬೆಟರ್, ಯಾರು ಇದನ್ನು ಉತ್ತಮವಾಗಿ ಮಾಡುತ್ತಿದ್ದಾರೆ ಅನ್ನೋದನ್ನ ನಾವು ನಿರ್ಧರಿಸಬಹುದು, ಅದನ್ನು ತಿಳಿದುಕೊಳ್ಳಬಹುದು. ಇನ್ ದ ಕ್ವಾಯರ್ ಟೀಮ್, ಕ್ವಾಯರ್ ಟೀಮ್ ಅಲ್ಲಿ ಕೂಡ ವಿ ಗಿವ್ ಯು ಸಮ್ ವರ್ಕ್, ಕೆಲವು ಒಂದು ಕೆಲಸಗಳನ್ನು ನಿಮಗೆ ಕೊಡುವಾಗ ವಿ ನೋ ಹೌ ಮಚ್ ಪರ್ಸೆಂಟೇಜ್ ಆಫ್ ವರ್ಕ್ ಅಂಡ್ ಎಬಿಲಿಟಿ ದ ಪೀಪಲ್ ಆರ್ ಪುಟ್ಟಿಂಗ್ ಎಷ್ಟು ಕ್ಷಮತೆಯನ್ನು ಎಷ್ಟು ಸಾಮರ್ಥ್ಯವನ್ನ ಶ್ರಮವನ್ನ ಅವರು ಹಾಕುತ್ತಿದ್ದಾರೆ ಅನ್ನೋದನ್ನು ನಾವು ಅದನ್ನು ಕಂಡುಹಿಡಿಯಬಹುದು. ಎಕ್ಸಾಂಪಲ್, ಉದಾಹರಣೆಯನ್ನು ನಿಮಗೆ ಕೊಡುತ್ತೇನೆ. ಹೌ ಮೆನಿ ಆಫ್ ಯು ನೋ ಅಬೌಟ್ ವಿರಾಟ್ ಕೊಹ್ಲಿ? ವಿರಾಟ್ ಕೊಹ್ಲಿಯ ಬಗ್ಗೆ ಯಾರಿಗೆ ಗೊತ್ತಿದೆ? ಇಸ್ ದೇರ್ ಎನಿವನ್ ಹೂ ಡಸ್ ನೋ? ವಿರಾಟ್ ಕೊಹ್ಲಿ ಗೊತ್ತಿಲ್ಲದವರು ಯಾರಾದರೂ ಇದ್ದೀರಾ? ವಿರಾಟ್ ಕೊಹ್ಲಿ ಕ್ರಿಕೆಟ್ ಪ್ಲೇಯರ್. ವಿರಾಟ್ ಕೊಹ್ಲಿ ಒಬ್ಬರು ಕ್ರಿಕೆಟ್ ಇಂಡಿಯನ್ ಟೀಮ್ ನ ಕ್ರಿಕೆಟ್ ಪ್ಲೇಯರ್ ಆಗಿದ್ದಾರೆ. ಇನ್ ಹಿಸ್ ರೀಸೆಂಟ್ ಇಂಟರ್ವ್ಯೂಸ್, ಅವರ ಸ್ವಲ್ಪ ದಿನಗಳ ಹಿಂದೆ ನಡೆದ ಅವರಿಗೆ ಒಂದು ಸಂದರ್ಶನ ನಡೆಯುವಂತ ಸಂದರ್ಭದಲ್ಲಿ ಮೆನಿ ಆಫ್ ಯು ಮೈ ಡಸ್ಟ್ ನೋ, ಯು ನೋ ಹಿ ಹ್ಯಾಸ್ ಎಕ್ಸ್ಟೆಂಡೆಡ್ ಹಿಸ್ ಸಕ್ಸಸ್ ಈವನ್ ಟು ಬಿಸ್ನೆಸ್ ವೆಂಚರ್ಸ್. ಅವರು ತಮ್ಮ ಜೀವಿತದಲ್ಲಿ ಕ್ರಿಕೆಟ್ ಮಾತ್ರವಲ್ಲ ತಮ್ಮ ಬಿಸ್ನೆಸ್ ಅಲ್ಲಿಯೂ ಕೂಡ ಆತ ಯಶಸ್ಸನ್ನ ಕಂಡು ಒಂದು ಕಂಪನಿಯನ್ನು ಕೂಡ ಅವರು ಸ್ಥಾಪಿಸಿದ್ದಾರೆ. ಅನೇಕ ಕಂಪನಿಗಳನ್ನ ಸ್ಥಾಪಿಸಿದ್ದಾರೆ, ಅನೇಕ ಕಂಪನಿಗಳನ್ನ ಅವರು ಸ್ಥಾಪಿಸಿದ್ದಾರೆ. ಇಂಟರ್ವ್ಯೂಅರ್ ಹಿ ವಾಸ್ ಆಸ್ಕಿಂಗ್ ಹಿ ಮೆನಿ ಕ್ವೆಶ್ಚನ್ಸ್. ಆ ಸಂದರ್ಶನ ಮಾಡುವವರು ಒಂದು ಪ್ರಶ್ನೆಯನ್ನ ವಿರಾಟ್ ಕೊಹ್ಲಿ ಅವರಿಗೆ ಕೇಳುತ್ತಾರೆ. ಇಂಟರ್ವ್ಯೂಅರ್ ಆಸ್ಕ್ಡ್ ಹಿಮ್, ಯು ನೋ ಹೌ ಡು ಯು ಡಿಸ್ಕ್ರೈಬ್ ಯುವರ್ ವರ್ಕರ್ಸ್ ಇನ್ ಯುವರ್ ಕಂಪನಿ, ನಿಮ್ಮ ಕಂಪನಿಯಲ್ಲಿರುವಂತಹ ಕೆಲಸಗಾರರ ಉದ್ಯೋಗಸ್ಥರನ್ನ ಯಾವ ರೀತಿಯಲ್ಲಿ ನೀವು ವಿವರಿಸುತ್ತಾರೆ, ಅವರ ಕಾರ್ಯ ವೈಖರಿಯ ಬಗ್ಗೆ ಏನು ಹೇಳುತ್ತೀರಿ ಎಂದು ಕೇಳುತ್ತಾರೆ. ವಿರಾಟ್ ಸೇಸ್, ವಿರಾಟ್ ಕೊಹ್ಲಿ ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, ಮೈ ಕಂಪನಿ, ನನ್ನ ಒಂದು ಕಂಪನಿಯಲ್ಲಿ ಐ ನೋ ಹೂ ಈಸ್ ವರ್ಕಿಂಗ್ ಫಾರ್ ಸ್ಯಾಲರಿ ಅಂಡ್ ಹೂ ಈಸ್ ವರ್ಕಿಂಗ್ ಫಾರ್ ಕಂಪನೀಸ್ ವೆಲ್ಫೇರ್. ನನಗೆ ನನ್ನ ಉದ್ಯೋಗದಲ್ಲಿ ಉದ್ಯೋಗಸ್ಥರ ಬಗ್ಗೆ ನನಗೆ ಗೊತ್ತಿದೆ, ಯಾರು ಸಂಬಳಕ್ಕೋಸ್ಕರ ಕೆಲಸ ಮಾಡುತ್ತಾರೆ, ಯಾರು ತಾವು ಇಷ್ಟಪಟ್ಟು ಕಂಪನಿಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ಎಂದು ಹೇಳುತ್ತಾರೆ. ಇಂಟರ್ವ್ಯೂಅರ್ ಆಸ್ಕ್ಡ್, ಆಗ ಸಂದರ್ಶನ ಮಾಡುವವರು ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಾರೆ. ವಾಟ್ ಡು ಯು ಡೂ ವಿತ್ ದ ಪೀಪಲ್ ಹೂ ಆರ್ ದ ವರ್ಕರ್ಸ್, ದೇ ಆರ್ ಜಸ್ಟ್ ವರ್ಕಿಂಗ್ ಫಾರ್ ಮನಿ ಸೇಕ್? ಕೇವಲ ಹಣಕ್ಕೋಸ್ಕರ ಕೆಲಸ ಮಾಡುವವರ ಬಗ್ಗೆ ನಿಮ್ಮ ಆಲೋಚನೆ ಅವರಿಗೆ ಏನನ್ನು ಹೇಳ್ತೀರಿ ಎಂದು ಕೇಳುವಾಗ ವಿರಾಟ್ ಕೊಹ್ಲಿ ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, ದೇ ಆರ್ ಜಸ್ಟ್ ಆವರೇಜ್ ವರ್ಕರ್, ಅವರು ಸಾಮಾನ್ಯವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳಾಗಿದ್ದಾರೆ. ಐ ಗಿವ್ ದೆಮ್ ಮೋರ್ ವರ್ಕ್, ಅವರಿಗೆ ನಾನು ಹೆಚ್ಚಾದ ಕೆಲಸವನ್ನ ಕೊಡುತ್ತೇನೆ. ದಟ್ ಈಸ್ ವಾಟ್ ದ ಕಂಪನಿ ಓನರ್ ಸೇಸ್, ಅದನ್ನೇ ಕಂಪನಿಯ ಒಂದು ಅಲ್ಲಿರುವಂತಹ ಅಧಿಕಾರಿ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಈ ರೀತಿಯಲ್ಲಿ ಹೇಳುತ್ತಾರೆ, ಯಾರು ಕಂಪನಿಯ ಒಳಿತಿಗಾಗಿ ಕೆಲಸ ಮಾಡುತ್ತಾರೆ. ಅವರಿಗೆ ನಾನು ಕೆಲಸ ಏನು ಕೊಡೋದಿಲ್ಲ, ಯಾಕಂದ್ರೆ ಅವರು ಅವರು ಕೆಲಸವನ್ನ ನೋಡಿ ಮಾಡುತ್ತಾರೆ. ಅವರು ಕೆಲಸವನ್ನ ಕಂಡುಹಿಡಿದು ಈ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನು ಹುಡುಕಿ ಮಾಡುತ್ತಾರೆ. ಪೀಪಲ್ ಹೂ ಆರ್ ವರ್ಕ್ ಫಾರ್ ಜಸ್ಟ್ ಮನಿ, ಅಂದ್ರೆ ಕೇವಲ ಹಣಕ್ಕೋಸ್ಕರವಾಗಿ ಸಂಬಳಕ್ಕೋಸ್ಕರವಾಗಿ ಕೆಲಸ ಮಾಡುವವರು, ಐ ಗಿವ್ ದೆಮ್ ಮೋರ್ ವರ್ಕ್, ಅವರಿಗೆ ಹೆಚ್ಚಾದ ಕೆಲಸಗಳನ್ನು ನಾನು ಕೊಡುತ್ತೇನೆ. ಐ ಗಿವ್ ದ ಮೋಸ್ಟ್ ಆಫ್ ದ ವರ್ಕ್, ಅವರಿಗೆ ಹೆಚ್ಚಾದ ಕೆಲಸಗಳನ್ನು ನಾನು ಕೊಡುತ್ತೇನೆ. ಇದರಿಂದ ನಾವು ಏನನ್ನು ಕಲಿತುಕೊಳ್ಳುವುದು? ಯುವರ್ ಬಾಸ್ ಇಸ್ ವಾಚಿಂಗ್ ಓವರ್ ಯು, ನಿಮ್ಮ ಅಧಿಕಾರಿ ನಿಮ್ಮ ಮೇಲಧಿಕಾರಿ ನಿಮ್ಮನ್ನು ನೋಡುತ್ತಿದ್ದಾನೆ. ಫಾದರ್ ಇಸ್ ವಾಚಿಂಗ್ ಓವರ್, ನಿಮ್ಮ ತಂದೆ ನಿಮ್ಮನ್ನು ನೋಡುತ್ತಿದ್ದಾನೆ. ದ ಪೀಪಲ್ ಅರೌಂಡ್ ಯು ಆರ್ ವಾಚಿಂಗ್ ಓವರ್ ಯು, ನಿಮ್ಮ ಸುತ್ತಲಿರುವಂತ ಜನರು ನಿಮ್ಮನ್ನು ನೋಡುತ್ತಿದ್ದಾರೆ. ದ ನೇಬರ್ಸ್ ಆರ್ ವಾಚಿಂಗ್ ಓವರ್ ಯು, ನೆರೆ ಹೊರೆಯರು ನಿಮ್ಮನ್ನು ನೋಡುತ್ತಿದ್ದಾರೆ. ನೇಬರ್ಸ್ ಆರ್ ವಾಚಿಂಗ್ ಹೂ ಇಸ್ ಕಮಿಂಗ್ ಟು ಯುವರ್ ಹೌಸ್, ನಿಮ್ಮ ಮನೆಗೆ ಯಾರು ಬರುತ್ತಿದ್ದಾರೆ ಅನ್ನೋದನ್ನು ಅವರು ಗಮನಿಸುತ್ತಿದ್ದಾರೆ. ವಾಚಿಂಗ್ ಯುವರ್ ಆಟಿಟ್ಯೂಡ್, ನಿಮ್ಮ ಸ್ವಭಾವಗಳನ್ನು ಅವರು ಗಮನಿಸುತ್ತಿದ್ದಾರೆ. ದಟ್ ಇಸ್ ವೈ ದ ಪೀಪಲ್ ಆರ್ ಡಿಸ್ಕ್ರೈಬಿಂಗ್ ಯು ಹೌಎವರ್ ದೇ ವಾಂಟ್, ಅದಕ್ಕೋಸ್ಕರವಾಗಿ ಅವರಿಗೆ ಬೇಕಾದ ರೀತಿಯಲ್ಲಿ ಜನರು ನಿಮ್ಮನ್ನ ಅವರು ವಿವರಿಸುತ್ತಾರೆ, ನಿಮ್ಮ ಬಗ್ಗೆ ಹೇಳುತ್ತಾರೆ. ವೆರಿ ಕೇರ್ಫುಲ್, ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಈ ರೀತಿಯಲ್ಲಿ ಹೇಳ್ತಾರೆ, ಆಲ್ ಯುವರ್ ಆಕ್ಟಿವಿಟೀಸ್, ನಿಮ್ಮ ಎಲ್ಲಾ ಕಾರ್ಯಗಳು, ಎವ್ರಿ ವರ್ಡ್, ಎಲ್ಲಾ ಮಾತುಗಳು, ಡ್ರೆಸ್ಡ್ ವಿತ್ ದ ಬ್ಯೂಟಿ ಆಫ್ ದ ಲಾರ್ಡ್ ಜೀಸಸ್, ಯೇಸು ಕ್ರಿಸ್ತನ ಯೇಸುವಿನ ಹೆಸರಿನಲ್ಲಿಯೇ ಎಲ್ಲವನ್ನ ಮಾಡಿರಿ ಅನ್ನೋದನ್ನು ಹೇಳುತ್ತೆ. ಒಂದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಫೋರ್ ಪೀಪಲ್ ರೀಡ್ ದ ಫೋರ್ ಗಾಸ್ಪಲ್ಸ್, ದಟ್ ಈಸ್ ಮ್ಯಾಥ್ಯೂ, ಮಾರ್ಕ್, ಲೂಕ್ ಅಂಡ್
John. ಮತ್ತಾಯ ಲೂಕ ಯೋಹಾನ ಮತ್ತು ಅದೇ ರೀತಿಯಲ್ಲಿ ಮಾರ್ಕನ ಸುವಾರ್ತೆಯನ್ನ ಆ ನಾಲ್ಕು ಸುವಾರ್ತೆಗಳನ್ನ ಜನರು ಓದುವುದಕ್ಕಿಂತ ಮುಂಚೆ ರೀಡ್ ದ ಫಿಫ್ತ್ ಗಾಸ್ಪಲ್ ದಟ್ ಈಸ್ ಅವರ್ ಲೈಫ್. ಅವರು ಐದನೇ ಸುವಾರ್ತೆಯನ್ನು ಮೊದಲನೇದಾಗಿ ಓದುತ್ತಾರೆ, ಅದು ನಮ್ಮ ಜೀವಿತವಾಗಿದೆ. ಡೋಂಟ್ ಫರ್ಗೆಟ್ ದಿಸ್, ಅದನ್ನ ನೀವು ಮರೆಯಬೇಡ್ರಿ. This message with another real incident that really happened in Nepal. ಇವತ್ತಿನ ದಿವಸ ನಾನು ಸಂದೇಶವನ್ನ ಮುಗಿಸುವಾಗ ಈ ಸಮಯದಲ್ಲಿ ಒಂದು ನೇಪಾಳ ಎನ್ನುವ ಪ್ರಾಂತ್ಯದಲ್ಲಿ ದೇಶದಲ್ಲಿ ನಡೆದಂತ ಒಂದು ಘಟನೆಯನ್ನ ನಿಜದ ಘಟನೆಯನ್ನು ನಿಮ್ಮ ಮುಂದೆ ಹೇಳಲು ಬಯಸುತ್ತೇನೆ. ಯು ನೋ ದೇರ್ ಇಸ್ ಅನ್ ಆರ್ಗನೈಸೇಷನ್ ಕಾಲ್ಡ್ ಇಂಡಿಯನ್ ಕ್ಯಾಂಪಸ್ ಕ್ರೂಸೇಡ್. ಇಂಡಿಯನ್ ಕ್ಯಾಂಪಸ್ ಕ್ರೂಸೇಡ್ ಎನ್ನುವಂತ ಒಂದು ಸಂಸ್ಥೆ ಇದೆ. ಯು ನೋ ವಾಟ್ ಇಸ್ ದೇರ್ ವರ್ಕ್, ಅವರ ಕೆಲಸ ಏನೆಂದು ನೋಡುವಾಗ ಇವಾಂಜಲೈಸಿಂಗ್. ಅವರು ದೇವರ ಸುವಾರ್ತೆಯನ್ನ ದೇಶದಲ್ಲೆಡೆ ಸಾರುವವರಾಗಿದ್ದಾರೆ. ಡಿಫ್ರೆಂಟ್ ಆಕ್ಟಿವಿಟೀಸ್ ಟು ಡೂ ಇಟ್, ಅದನ್ನ ಬೇರೆ ರೀತಿಯಲ್ಲಿ ಬೇರೆ ಒಂದು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಕಾರ್ಯಗಳಲ್ಲಿ ಅವರು ದೇಶದಲ್ಲಿ ನೆಲೆಬಾಗುತ್ತಾರೆ. ಅವರು ಯವನಸ್ಥರ ಮಧ್ಯದಲ್ಲಿ ಹೋಗುತ್ತಾರೆ, ಅವರಲ್ಲಿ ಸುವಾರ್ತೆಯನ್ನು ಸಾರುತ್ತಾರೆ. ಅವರು ಹಳ್ಳಿಗಳಿಗೆ ಹೋಗುತ್ತಾರೆ, ಅವರಲ್ಲಿ ಸುವಾರ್ತೆಯನ್ನು ಸಾರುತ್ತಾರೆ. ಗ್ರೂಪ್ ಆಫ್ ಪೀಪಲ್, ಈ ಒಂದು ಗುಂಪಿನ ಜನರು ನೇಪಾಳ, ಅವರು ನೇಪಾಳ ದೇಶಕ್ಕೆ ಹೋಗುತ್ತಾರೆ. ವಿಲೇಜ್, ಅಲ್ಲಿರುವಂತ ಒಂದು ಹಳ್ಳಿಯಲ್ಲಿ Jesus in that evening. ಯೇಸು ಕ್ರಿಸ್ತನ ಒಂದು ಚಿತ್ರವನ್ನ ಒಂದು ದೊಡ್ಡ ಪರದೆಯಲ್ಲಿ ಹಾಕಿ ಹಳ್ಳಿಯ ಜನರಿಗೆ ತೋರಿಸೋಣ ಎನ್ನುವಂತ ಒಂದು ಆಲೋಚನೆಯಿಂದ ಹೋಗುತ್ತಾರೆ. ಹಳ್ಳಿಯ ಜನರಿಗೆ ಸಂಜೆಯ ಹೊತ್ತಿನಲ್ಲಿ ಯೇಸು ಕ್ರಿಸ್ತನ ವಿಚಾರವಾದ ಒಂದು ಚಿತ್ರವನ್ನ ತೋರಿಸೋಣ ಪರದೆಯನ್ನ ಅವರು ಸಿದ್ಧ ಮಾಡುತ್ತಿದ್ದರು. ಅಲ್ಲಿರುವಂತಹ ದಾರಿ ಹೋಕರು ಅದನ್ನ ನೋಡ್ತಾ ಇದ್ರು, ಮುಂದೆ ಮುಂದೆ ನಡೀತಾ ನಡೀತಾ ಹೋಗ್ತಾ ಇದ್ರು. People from the localite, ಆದ್ರೆ ಆ ಹಳ್ಳಿಯಲ್ಲಿ ಇದ್ದಂತ ಕೆಲವು ಜನರು, ಅವರು ಈ ರೀತಿಯಲ್ಲಿ ಅಲ್ಲಿ ಸಿದ್ಧತೆ ಮಾಡುತ್ತಿದ್ದ ವ್ಯಕ್ತಿಯ ಬಳಿ ಇವರು ಈ ರೀತಿಯಲ್ಲಿ ಕೇಳುತ್ತಾರೆ, ನೀವು ಏನನ್ನ ಮಾಡ್ತಾ ಇದ್ದೀರಿ? ಪೀಪಲ್ ಸೆಡ್, ಅಲ್ಲಿರುವಂತಹ ಜನರು ಈ ರೀತಿಯಲ್ಲಿ ಹೇಳುತ್ತಾರೆ. ಕ್ಯಾಂಪಸ್ ಕ್ರೂಸೇಡ್ ಪೀಪಲ್, ಆ ಗುಂಪು ಇಂಡಿಯನ್ ಕ್ಯಾಂಪಸ್ ಕ್ರೂಸೇಡ್ ನ ಗುಂಪಲ್ಲಿ ಹೋದಂತ ವ್ಯಕ್ತಿ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ. ಟುಡೇ ಇನ್ ದ ಈವ್ನಿಂಗ್, ಇವತ್ತಿನ ಸಂಜೆಯ ಸಮಯದಲ್ಲಿ ಗೋಯಿಂಗ್ ಟು ಸ್ಕ್ರೀನ್ ಯು ಅ ಮೂವಿ ಅಬೌಟ್ ಜೀಸಸ್. ನಾವು ಯೇಸು ಕ್ರಿಸ್ತನ ವಿಚಾರವಾಗಿ ನಿಮಗೆ ಚಿತ್ರವನ್ನು ಪರದೆಯಲ್ಲಿ ತೋರಿಸಲಿದ್ದೇವೆ. ಒನ್ ಆಫ್ ದ ಲೋಕಲೈಟ್ ಸೆಡ್ ಲೈಕ್ ದಿಸ್, ಆ ಒಂದು ಇದ್ದಂತ ಅಲ್ಲಿ ಹಳ್ಳಿಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ. ಸರ್, we don't need this movie to be screened here. ಸರ್, ನಿಮ್ಮ ಒಂದು ಈ ಒಂದು ಪರದೆಯಲ್ಲಿ ನೀವು ಯೇಸು ಕ್ರಿಸ್ತರ ಏನು ಚಿತ್ರವನ್ನು ಹಾಕ್ತಾ ಇದ್ದೀರಾ? ಈ ಚಿತ್ರವನ್ನು ಹಾಕುವಂತ ಅವಶ್ಯಕತೆ ಇಲ್ಲ. ನಮ್ಮ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಯೇಸು ಕ್ರಿಸ್ತನ ರೀತಿಯಲ್ಲಿ ಜೀವಿಸುತ್ತಿದ್ದಾನೆ. ಆತನ ಜೀವಿತವೇ ನಮಗೆ ಯೇಸು ಕ್ರಿಸ್ತನ ವಿಚಾರವಾಗಿ ನಮಗೆ ಸುವಾರ್ತೆಯನ್ನು ಸಾರುತ್ತಿದೆ. ಆತನ ಜೀವಿತವೇ ನಮಗೆ ಸಾಕು. ನಿಮ್ಮ ಒಂದು ಸಮಯವನ್ನ ಇಲ್ಲಿ ವ್ಯವಸ್ಥೆ ಮಾಡಿ ನೀವು ಯಾಕೆ ಸಮಯವನ್ನು ವ್ಯರ್ಥ ಮಾಡುತ್ತೀರಿ? ಬೇರೆ ಯಾವ್ದಾದ್ರು ಹಳ್ಳಿಗೆ ಯೇಸು ಕ್ರಿಸ್ತನ ವಿಚಾರವಾಗಿ ತಿಳಿಯದಿರುವಂತ ಹಳ್ಳಿಗೆ ಹೋಗ್ರಿ. ವಾಟ್ ಎ ಟೆಸ್ಟಿಮನಿ ದಟ್ ಮ್ಯಾನ್ ಕ್ಯಾರಿ. ಆ ಮನುಷ್ಯನಿಗೆ ಆ ಹಳ್ಳಿಯಲ್ಲಿ ಎಂತ ಒಂದು ಸಾಕ್ಷಿ ಇದೆ ನೋಡ್ರಿ. ದ ಪೀಪಲ್ ಕಾಲ್ಡ್ ಹಿಮ್, ಹಿ ಲಿವ್ಸ್ ಲೈಕ್ ಜೀಸಸ್. ಜನರಲ್ಲಿ ಆತನನ್ನು ಈತನು ಯೇಸುವಿನ ರೀತಿಯಲ್ಲಿ ಜೀವಿಸುತ್ತಿದ್ದಾನೆ ಅನ್ನೋದನ್ನ ಕರೆ. ದೇರ್ ವಾಸ್ ನೋ ನೆಸೆಸಿಟಿ ಆಫ್ ದ ಗಾಸ್ಪೆಲ್. ಅಲ್ಲಿ ಸುವಾರ್ತೆಯನ್ನ ಸಾರುವುದರ ವಿಚಾರವಾಗಿ ಅವಶ್ಯಕತೆ ಇಲ್ಲ. ಎಕ್ಸಲೆಂಟ್ ಮ್ಯಾನ್, ಆತನೊಬ್ಬ ಉತ್ತಮವಾದ ಮನುಷ್ಯನಾಗಿದ್ದಾನೆ. ಡಿಲಿಜೆಂಟ್ ಮ್ಯಾನ್, ಆತನೊಬ್ಬ ಹಳ್ಳಿಯಲ್ಲಿರುವ ಜೀವಿಸುವಂತ ಮನುಷ್ಯನಾಗಿದ್ದಾನೆ. ಎಕ್ಸಲೆಂಟ್ ಮ್ಯಾನ್ ಹೂ ಕ್ಯಾರಿ ದ ಟೆಸ್ಟಿಮನಿ ಆಫ್ ಜೀಸಸ್. ಆದ್ರೆ ಯೇಸುವಿನ ಒಂದು ಸಾಕ್ಷಿಯನ್ನು ಹೊತ್ತು ನಡೆದಂತ ಒಬ್ಬ ಒಂದು ಒಂದು ಒಳ್ಳೆಯ ಸಾಕ್ಷಿ ಉಳ್ಳಂತ ಉತ್ತಮ ಮನುಷ್ಯನಾಗಿದ್ದಾನೆ. ಒನ್ ಮ್ಯಾನ್ ಇಸ್ ಇನಫ್, ಒಬ್ಬ ಮನುಷ್ಯನು ಸಾಕಾಗಿದ್ದಾನೆ. ಒನ್ ಮ್ಯಾನ್ ಫ್ರಮ್ ಯುವರ್ ಫ್ಯಾಮಿಲಿ ಇಸ್ ಇನಫ್, ನಿಮ್ಮ ಕುಟುಂಬದಲ್ಲಿರುವಂತ ಒಬ್ಬ ಮನುಷ್ಯನ ಸಾಕ್ಷಿ ಇದ್ದರೆ ಸಾಕು. ಒನ್ ವುಮನ್ ಫ್ರಮ್ ದ ಸಮರಿಯ ಬ್ರಾಟ್ ದ ಹೋಲ್ ವಿಲೇಜ್ ಟು ಜೀಸಸ್ ಕ್ರೈಸ್ಟ್. ಸಮರಿಯದಿಂದ ಬಂದಿರುವಂತ ಒಬ್ಬ ಸ್ತ್ರೀಯಿಂದ ಸಂಪೂರ್ಣವಾದ ಹಳ್ಳಿಯೇ, ಸಂಪೂರ್ಣವಾದ ಸಮರಿಯದಲ್ಲಿ ಊರೇ ಯೇಸುವನ್ನು ಹಿಂಬಾಲಿಸಿದೆ. ಸಭೆ ನಿಮ್ಮನ್ನ ಜನರು ಏನೆಂದು ವಿವರಿಸುತ್ತಾರೆ, ಏನೆಂದು ಹೇಳುತ್ತಾರೆ? ಪೀಪಲ್ ಕಾಲ್ ಯು, ನಿಮ್ಮನ್ನ ಜನರು ಏನೆಂದು ಕರೆಯುತ್ತಾರೆ? ಎಕ್ಸಲೆಂಟ್ ಆರ್ ಆವರೇಜ್?
ಎಂಟರ್ ಆ ನಿಮ್ಮನ್ನ ಉತ್ತಮರೆಂದು ಕರೆಯುತ್ತಾರೆ ಅಥವಾ ಸಾಮಾನ್ಯರೆಂದು ಕರೆಯುತ್ತಾರೆ ಸಮ್ ಪೀಪಲ್ ಆಸ್ಕ್ ಮೀ ಲೈಕ್ ದಿಸ್ ಕೆಲವರು ಈ ರೀತಿಯಲ್ಲಿ ನನಗೆ ಪ್ರಶ್ನೆ ಮಾಡ್ತಾರೆ ಸಿಸ್ಟರ್ ವೈ ಡು ಯು ಪ್ರಿಪೇರ್ ಆಲ್ವೇಸ್ ನ್ಯೂ ಮೆಸೇಜಸ್ ಸಹೋದರಿ ನೀವು ಯಾಕೆ ಪ್ರತಿದಿನವೂ ಕೂಡ ಹೊಸದಾದ ಸಂದೇಶವನ್ನು ಸಿದ್ಧ ಮಾಡ್ತೀವಿ ಸೋ ಮೆನಿ ಮೆಸೇಜಸ್ ನಿಮ್ಮ ಬಳಿ ಅನೇಕ ಸಂದೇಶಗಳಿದ್ದಾವೆ ಮೋರ್ ದನ್ 1000 ಮೆಸೇಜಸ್ ಸಾವಿರಕ್ಕಿಂತ ಹೆಚ್ಚಾದ ಸಂದೇಶಗಳು ನಿಮ್ಮ ಬಳಿ ಇದೆ ನೀವು ಅದರ ಮಧ್ಯದಲ್ಲಿ ಒಂದನ್ನು ತೆಗೆದುಕೊಂಡು ಮತ್ತೆ ತಿರುಗಿ ಯಾಕೆ ನೀವು ನಮ್ಮ ಸಭೆಗೆ ಹೇಳಬಾರದು ದಟ್ ಇಸ್ ನಾಟ್ ಹೌ ಐ ಆಮ್ ಕಾಲ್ಡ್ ನಾನು ಆ ರೀತಿಯಲ್ಲಿ ಕರೆಯಲ್ಪಟ್ಟವಳಲ್ಲ ಒಂದನ್ನು ನಾನು ಅರ್ಥ ಮಾಡಿಕೊಂಡೆ ನ್ಯೂ ಡೇ ಹೊಸದಾದ ದಿನ ನ್ಯೂ ಡಿಫಿಕಲ್ಟಿ ಹೊಸ ಕಷ್ಟ ಇಕ್ಕಟ್ಟುಗಳು ನ್ಯೂ ಚಾಲೆಂಜಸ್ ಹೊಸ ಸವಾಲುಗಳು ವಿ ನೀಡ್ ನ್ಯೂ ಮೆಸೇಜಸ್ ಫ್ರಮ್ ಗಾಡ್ ದೇವರಿಂದ ನಮಗೆ ಹೊಸ ಸಂದೇಶದ ಅಗತ್ಯವಿದೆ ಅದು ನಮ್ಮನ್ನು ಉತ್ತಮವಾದ ಮನುಷ್ಯರನ್ನಾಗಿ ಮಾಡುತ್ತದೆ ತಿರುಗಿ ತಿರುಗಿ ಮತ್ತೆ ಅದೇ ಸಂದೇಶವನ್ನು ಹೇಳುವುದು ಅದು ಒಂದು ಸಾಮಾನ್ಯವಾಗಿ ಸಂದೇಶ ಹೇಳುವ ಒಂದು ಸ್ವಭಾವವಾಗಿದೆ ದೇವರ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಾಮಾನ್ಯ ಮನುಷ್ಯರಾಗಿ ಜೀವಿಸಲು ನನಗೆ ಇಷ್ಟವಿಲ್ಲ ದೇವರ ರಾಜ್ಯಕ್ಕೋಸ್ಕರವಾಗಿ ಉತ್ತಮವಾದ ಕಾರ್ಯಗಳನ್ನು ನಾನು ಮಾಡಬೇಕೆಂದು ನಾನು ಭಾವಿಸುತ್ತೇನೆ ನನಗೆ ದೇವರಿಂದಲೇ ದೇವರ ಮಾತು ನನಗೆ ಬೇಕು ನನ್ನ ಒಂದು ಜ್ಞಾನದಿಂದ ಸಂದೇಶವನ್ನ ಮಾಡುವುದಕ್ಕೆ ನನಗೆ ಇಷ್ಟವಿಲ್ಲ ಜನರು ಮಾತ್ರವೇ ಆವಾಗ ಜನರು ಮಾತ್ರ ನನ್ನ ಬುದ್ಧಿವಂತೆ ಎಂದು ಕರೆಯಬಹುದು ಎನಿಥಿಂಗ್ ಫ್ರಮ್ ಗಾಡ್ ನನಗೆ ದೇವರಿಂದಲೇ ದೇವರ ಬಾಯಿಯಿಂದಲೇ ನನಗೆ ಬೇಕಾಗಿದೆ ಎವ್ರಿಥಿಂಗ್ ಓನ್ಲಿ ಫಾರ್ ದ ಸೇಕ್ ಆಫ್ ದ ಲಾರ್ಡ್ ನಾನು ದೇವರ ನಿಮಿತ್ತವಾಗಿ ಇದನ್ನೆಲ್ಲವನ್ನ ನಾನು ಮಾಡುತ್ತಿದ್ದೇನೆ ಸಭೆ ಈ ಒಂದು ಸಂದೇಶ ಇನ್ನು ಮುಗಿದಿಲ್ಲ ನಾಳೆ ದಿವಸ ಈ ಸಂದೇಶವನ್ನು ನಾನು ಮುಂದುವರಿಸಬೇಕಿದ್ದೇನೆ ಇದು ನಿಮ್ಮ ಜೀವಿತದಲ್ಲಿ ನಿಮಗೆ ಸಹಾಯ ಮಾಡುವಂತಹ ಯಾವುದೇ ಕಾರಣಕ್ಕೂ ಸಾಮಾನ್ಯ ಮನುಷ್ಯರಾಗಿರಬೇಡ್ರಿ ಯಾವುದೇ ಕಾರಣಕ್ಕೂ ಸಾಮಾನ್ಯ ತಾಯಿಯಾಗಿರಬೇಡ್ರಿ ಯಾವುದೇ ಕಾರಣಕ್ಕೂ ನಿಮ್ಮ ಕುಟುಂಬದಲ್ಲಿ ಒಂದು ಸಾಮಾನ್ಯ ಮನುಷ್ಯರಾಗಿರಬೇಡ್ರಿ ಯಾವುದೇ ಕಾರಣಕ್ಕೂ ಸಭೆಯಲ್ಲಿ ಸಾಮಾನ್ಯ ಮನುಷ್ಯರಾಗಿರಬೇಡ್ರಿ ನಿಮ್ಮ ಬಳಿ ನಿಮ್ಮ ಒಳಗಡೆ ಪರಿಶುದ್ಧಾತ್ಮನಿದ್ದಾನೆ ಆತನು ಉತ್ತಮವಾದ ಆತ್ಮನಾಗಿದ್ದಾನೆ ನೀವು ಅದರಿಂದಲೇ ನೀವು ಉತ್ತಮವಾದ ಮನುಷ್ಯರಾಗಬೇಕು ದೇವರಿ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲ ಕೊಲೊಸ್ಸೆಯನ್ಸ್ 3:17 ಪತ್ರಿಕೆ 3:17 ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲ ಆಶೀರ್ವದಿಸುತ್ತಾರೆ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಿ ಈ ಬೆಳಗಿನ ಸಮಯದಲ್ಲಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಿನ್ನ ಸಂದೇಶವನ್ನು ನಾವು ಕೇಳಿದ್ದೇವೆ ನಿನ್ನ ಕರ್ತನೆ ಮಾತುಗಳನ್ನ ನಾವು ಕೇಳಿದ್ದೇವೆ ಸ್ವಾಮಿ ಕರ್ತನೆ ನಾವು ಸಾಮಾನ್ಯರಾಗಿರುವುದಕ್ಕೆ ನೀನು ನಮ್ಮನ್ನ ಕರೆದಿಲ್ಲ ನಮ್ಮನ್ನು ಉತ್ತಮರನ್ನಾಗಿ ಕರ್ತನೆ ನೀನು ಕರೆದಿದೀಯ ಕರ್ತನೆ ನಿನ್ನ ದೇವರ ರಾಜ್ಯದಲ್ಲಿ ಕರ್ತನೆ ರಾಜ ಈ ಲೋಕದಲ್ಲಿ ಆದರೂ ಕರ್ತನೆ ರಾಜ ಆ ಕರ್ತನೆ ಮನುಷ್ಯ ಮಾತ್ರದವರಾದ ಅಧಿಕಾರಿಗಳ ಮುಂದೆ ಕೆಲಸ ಮಾಡ್ತೇವೆ ಆದರೆ ಸ್ವಾಮಿ ಈ ದೇವರ ರಾಜ್ಯದಲ್ಲಿ ನಾವು ರಕ್ಷಣೆ ಹೊಂದಿದ ನಂತರ ಕರ್ತನೆ ನಮ್ಮ ಮೇಲಿರುವಂತಹ ಮೇಲಾಧಿಕಾರಿಗಳಿಗೆ ತಕ್ಕ ಹಾಗೆ ಅಲ್ಲ ಕರ್ತನೆ ರಾಜ ಪರಲೋಕದಲ್ಲಿರುವಂತಹ ಮೇಲಾಧಿಕಾರಿ ಆಗಿರುವಂತಹ ನಿನ್ನ ಕಣ್ಣ ಮುಂದೆ ನಾವು ಎಲ್ಲ ಕಾರ್ಯಗಳನ್ನ ಮಾಡುವವರಾಗಿದ್ದೇವೆ ಎಲ್ಲ ಮಾತುಗಳನ್ನ ಆಡುವವರಾಗಿದ್ದೇವೆ ಎಲ್ಲ ಕ್ರಿಯೆಗಳನ್ನ ಮಾಡುವವರಾಗಿದ್ದೇವೆ ಕರ್ತನೆ ಎಲ್ಲಾ ಕ್ಷೇತ್ರದಲ್ಲಿಯೂ ನಾವು ಉತ್ತಮವಾಗಿ ಕೆಲಸ ಮಾಡುವಾಗ ನೀನು ನಮ್ಮನ್ನ ನೋಡ್ತಾ ಇದೀಯ ಅನ್ನುವುದನ್ನ ಕರ್ತನೆ ಮನಸ್ಸಿನಲ್ಲಿ ಗ್ರಹಿಸಿಕೊಂಡು ನಾವು ಕೆಲಸಗಳನ್ನ ಕಾರ್ಯಗಳನ್ನ ಮಾಡುವಾಗೆ ನಮಗೆ ಸಾಯದಸ್ತವನ್ನ ಚಾಚುವೆ ಶಬ್ಬ ಕರ್ತನೆ ನಾವು ನಿನ್ನ ಕಣ್ಣಿನ ಮುಂದೆ ಉತ್ತಮರಾಗಿ ಕಾಣುವ ಹಾಗೆ ಕರ್ತನೆ ರಾಜ ದಾವಿದರ ವಿಚಾರವಾಗಿ ಯೋಸೇಫರ ವಿಚಾರವಾಗಿ ಅದೇ ರೀತಿಯಲ್ಲಿ ಕರ್ತನೆ ದಾನಿಯೇಲನ ವಿಚಾರವಾಗಿ ಕರ್ತನೆ ಅವರ ಒಳಗಡೆ ಇದ್ದಂತಹ ಕರ್ತನೆ ನಿನ್ನ ದೈವಿಕ ವಿಚಾರಗಳನ್ನು ಮನುಷ್ಯರನ್ನು ಕಾಣುವಾಗ ಅವರನ್ನೆಲ್ಲರನ್ನ ಉತ್ತಮರೆಂದು ಕರೆದರೆಂದು ನಾವು ನೋಡ್ತಾ ಇದ್ದೇವೆ ಕರ್ತನೆ ಈ ಕಾಲದಲ್ಲಿ ಆ ದಾನಿಯೇಲ ಕರ್ತನೆ ಆ ಯೋಸೇಫ ಆ ಕರ್ತನೆ ರಾಜ ಕರ್ತನೆ ದಾವಿದನು ಇಲ್ಲ ಆದ್ರೆ ಅವರೆಲ್ಲರ ಸ್ಥಾನದಲ್ಲಿ ಕರ್ತನೆ ದಾನಿಯೇಲರಾಗಿ ಯೋಸೇಫರಾಗಿ ಕರ್ತನೆ ದಾವಿದರಾಗಿ ನಾವಿದ್ದೇವೆ ಸ್ವಾಮಿ ನಮ್ಮನ್ನ ನೀನು ಅಭಿಷೇಕಿಸಿ ನಡೆಸುವುದಕ್ಕಾಗಿ ಸೋದರ ಇವತ್ತಿನ ದಿವಸ ನಮ್ಮ ಕಣ್ಣುಗಳನ್ನು ತೆರೆಯುವುದಕ್ಕಾಗಿ ಸೋದರ ನಮ್ಮ ವಿರುದ್ಧವಾಗಿ ಕಾರ್ಯ ಮಾಡುವಂತ ನಮ್ಮನ್ನ ಸಾಮಾನ್ಯ ಮನುಷ್ಯರನ್ನಾಗಿಯೇ ಜೀವಿಸುವಂತೆ ಕರ್ತನೆ ರಾಜ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಗುರುದಾಗ್ತಾರೆ ಕಡೆ ಉಂಚವಾರ ನಿನ್ನ ತಾರೆ ನನಸು
ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆ. ಆಮೆನ್.